ಜೀವನದ ಪ್ರತಿ ಕ್ಷಣವು ಒಳ್ಳೆಯವರಾಗಿ ಬದುಕಲು ಸಾಧ್ಯವಿಲ್ಲ, ಕೆಲವು ಸಮಯ ಕೆಟ್ಟವರಾಗಿರಬೇಕಾಗುತ್ತದೆ. ಎರಡು, ಪರಸ್ತ್ರೀಯೊಂದಿಗೆ ಅತಿಯಾದ ಒಡನಾಟ ಬೆಳೆಸಿಕೊಳ್ಳುವುದು ಭವಿಷ್ಯದಲ್ಲಿ ಮಾರಕವಾಗುತ್ತದೆ. ಮೂರು, ಸದಾ ಕಾಲ ಹುಡುಗಿಯರೊಂದಿಗೆ ಕಾಲ ಕಳೆಯುವ ಪುರುಷ ತನ್ನ ಜ್ಞಾನವನ್ನು ಕಳೆದುಕೊಳ್ಳುತ್ತಾನೆ. ನಾಲ್ಕು, ನಿಮ್ಮ ಜೀವನದ ರಹಸ್ಯಗಳನ್ನು ಪರಸ್ತ್ರೀಯೊಂದಿಗೆ ಹಂಚಿಕೊಳ್ಳುವುದು ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದಂತೆ. ಐದು, ಯೌವನದಲ್ಲಿ ಇಂದ್ರಿಯ ಸುಖಗಳನ್ನು ನಿಯಂತ್ರಿಸುವ ಯುವಕ ಅಥವಾ ಯುವತಿ ಭವಿಷ್ಯತ್ತಿನಲ್ಲಿ ಮಹಾನ್ ಸಾಧಕರಾಗುತ್ತಾರೆ. ಆರು, ಮಹಿಳೆಯೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವುದು ಹಾವಿನ ಹುತ್ತಕ್ಕೆ ಕೈ ಹಾಕಿದಂತೆ. ಏಳು, ಆಲೋಚನೆಗಳನ್ನು ಬಹಿರಂಗಪಡಿಸುವುದರಿಂದ ಶತ್ರುಗಳ ಸಂಖ್ಯೆ ಹೆಚ್ಚಳವಾಗುತ್ತದೆ. ಎಂಟು, ಸತ್ಯವನ್ನು ಸಹಿಸಿಕೊಳ್ಳದ ವ್ಯಕ್ತಿಗೆ ಸುಳ್ಳನ್ನು ಹೇಳಿ ಸಮಾಧಾನಗೊಳಿಸಿ ನಂತರ ಸತ್ಯವನ್ನು ತಿಳಿಸಬೇಕು. ಒಂಬತ್ತು, ಕುದಿಯುವ ನೀರಿನಲ್ಲಿ ಪ್ರತಿಬಿಂಬ ಕಾಣುವುದಿಲ್ಲ. ಕೋಪ ಬಂದಾಗ ತಾಳ್ಮೆಯಿಂದ ವ್ಯವಹರಿಸುವುದನ್ನು ಕಲಿತುಕೊಳ್ಳಬೇಕು. ನಿಮ್ಮನ್ನು ಪ್ರತಿದಿನ ಸುಧಾರಿಸಿಕೊಳ್ಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಧನ್ಯವಾದಗಳು.